Hello, welcome back to my channel. Ivattin video gold studs bage martidini. This one is Navaratna studs. So idara weight 5.2 grams. Next one idu almost Navaratna collection stone collections alla irutte, different varieties of ide. 3 to 4 varieties alli torustidini. Idu ella bandu complete aagi helbekandre 4 to 5 grams ide idella. Next one bandu pearl alli maadidare, pearl matte ruby stones use maadi maadidare. Idara grams 6.2 grams. Next idu flower design star allo ide nodi, white stones use maadi maadidare. Idara grams, idara weight bandu 7 grams ide. Next one peacock design hangings, pearl hangings, idara weight bandu 5.3 grams. Next one bandu idu nodi stone work alli ide, idara weight bandu 5 grams. Next one idu daily wear studs, idara weight bandu 2 grams in the 3 grams tanaka ide, almost andre different colors alli ide. Idu around estral sigutte anta helidre 2 grams in the 3 grams olagade ide idu. Next one nodi ee tara stones use maadi maadidare with pearl, idu kuda 5.2 grams ide. Next ili nan en maartidini anta helidre just ಸ್ಟೋನ್ ವರ್ಕ್ ಅಲ್ಲಿರೋ ಇಯರ್ ಟಾಪ್ಸ್ ಬಗ್ಗೆ ತೋರಿಸ್ತಿದ್ದೀನಿ, ಐ ಮೀನ್ ಸ್ಟಡ್ಸ್ ಬಗ್ಗೆ ತೋರಿಸ್ತಿದ್ದೀನಿ. ಅಂದರೆ ಸ್ಟಡ್ಸ್ ಅಂದರೆ ಸ್ವಲ್ಪ ಜನಕ್ಕೆ ತುಂಬ ಇಷ್ಟ ಆಗುತ್ತೆ, ಸೊ ಅಂಥವರಿಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ. ವಿತ್ ಗ್ರಾಮ್ಸು ಸ್ವಲ್ಪ ಮೆನ್ಷನ್ ಮಾಡಿಲ್ಲ, ಸೊ ನಾನು ಹಾಗೆ ಹೇಳಿದ್ದೀನಿ ಎಷ್ಟು ಗ್ರಾಮ್ಸ್ ಇದೆ ಅನ್ನೋದನ್ನು. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿ, ಏನಕ್ಕೆ ಅಂದರೆ ನಿಮಗೆ ತುಂಬ ಡಿಸೈನ್ಸ್ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಇಲ್ಲಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಬಂದು ಸ್ಟೋನ್ ವರ್ಕಲ್ಲೇ ಬೇಸ್ಡ್ ಆನ್ ಸ್ಟೋನ್ ವರ್ಕ್, ಅಂದರೆ ಸ್ಟೋನ್ ವರ್ಕಲ್ಲಿ ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇದೆ, ಮತ್ತು ನಮಗೆ ಯಾವ ಥರ ನಾವು ಕಡಿಮೆ ಗ್ರಾಮ್ಸಲ್ಲಿ ಮಾಡಿಸ್ಕೊಬೋದು ಅಥವಾ ಜಾಸ್ತಿ ಗ್ರಾಮ್ಸಲ್ಲಿ ಇರುತ್ತಾ. ಒಂದೊಂದು ಟೈಮ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಸ್ಟೋನಲ್ಲಿ ಮಾಡಿಸಿದ್ರೆ ಸ್ವಲ್ಪ ಗ್ರಾಮ್ ಬರಲ್ಲ, ಅಂದರೆ ಇವಾಗ ನೀವು ತೊಗೊಬೇಕಾದ್ರೆ ಅದಕ್ಕೂ ವಿತ್ ಗ್ರಾಮ್ ಹಾಕಿ ಪ್ರೈಸ್ ಮೆನ್ಷನ್ ಮಾಡ್ತಾರೆ. ಬಟ್ ನೀವು ಅದನ್ನು ಮಾರಬೇಕಾದ್ರೆ ಅಥವಾ ಆ ಥರ ಮಾರಬೇಕಾದ್ರೆ ಅಂತಲೇ ಇಟ್ಕೊಳ್ಳೋಣ, ಆವಾಗ ಅದನ್ನು ಸ್ಟೋನ್ಸ್ ತೆಗೆದುಬಿಟ್ಟು ಗ್ರಾಮ್ಸ್ ಲೆಕ್ಕ ಹಾಕ್ತಾರೆ ಅಂತಲೂ ಇರುತ್ತೆ. ಬಟ್ ಒಬ್ಬೊಬ್ಬರಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಸ್ಟೋನ್ ವರ್ಕಲ್ಲಿರೋ ಸ್ಟಡ್ಸು, ಸೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ನೋಡಿ. ಆಮೇಲೆ ಇಲ್ಲಿ ನಾನು ಮಿನಿಮಮ್ ಗ್ರಾಮ್ 1 ಗ್ರಾಮಿಂದ 2 ಗ್ರಾಮಿಂದ ಕೂಡ ಇಯರಿಂಗ್ ಕಲೆಕ್ಷನ್ಸ್ ತೋರಿಸ್ತಿದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂತ ಹೇಳಿದರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಅಂತ ಹೇಳಿದರೆ, ಇದು ನೋಡಿ 3 ಗ್ರಾಮ್ಸ್ ಇದೆ ಪಿಕಾಕ್ ಡಿಸೈನು. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರಾ ಅಂತ ಹೇಳಿದ್ರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಆ್ಯಂಡ್ ಸ್ಟೋನ್ ವರ್ಕಲ್ಲಿ ಸ್ಟಡ್ಸ್ ಬೇಕು ಅಂತ ಚೆಕ್ ಮಾಡ್ತಿರೋರಿಗೆ ಅಥವಾ ನಿಮ್ಮ ಫ್ರೆಂಡ್ಸಿಗೆ ಈ ಥರ ಕಲೆಕ್ಷನ್ಸ್ನ ತೋರಿಸಿ, ವಿತ್ ಗ್ರಾಮ್ಸ್ ಮೆನ್ಷನ್ ಮಾಡಿದ್ದೀನಿ. ಸೊ ಗ್ರಾಮ್ಸ್ ಬಗ್ಗೆ ನಿಮ್ಗೆ ಯಾವುದೇ ಡೌಟ್ ಬರಲ್ಲ ಅಂತ ಅಂದ್ಕೊತೀನಿ. ಹೋಪ್ ನಿಮಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಿಮ್ಗೆ ಯಾವುದೇ ಥರ ಡೌಟ್ಸ್ ಇದ್ದರೂ ನನ್ನನ್ನು ಕೇಳ್ಬೋದು. ಇದು ಜಸ್ಟ್ ಎಲ್ಲಿ ಸಿಗುತ್ತೆ ಅನ್ನೋದಕ್ಕಿಂತ ಸ್ವಲ್ಪ ವಿಡಿಯೋ ಅಂದರೆ ಕಲೆಕ್ಷನ್ಸ್, ಐ ಮೀನ್ ಡಿಸೈನ್ಸ್ ಎಲ್ಲಿ ಸಿಗುತ್ತೆ ಅಂತ ಮೆನ್ಷನ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಡಿಸೈನ್ಸ್ ಕವರ್ ಮಾಡಿದ್ದೀನಿ, ಅಂದರೆ ಎಷ್ಟು ಗ್ರಾಮ್ಸಲ್ಲಿ ಯಾವ್ಯಾವ ಥರ ಡಿಸೈನ್ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಜ್ಯುವೆಲ್ರಿ ಶಾಪಿಗೆ ಹೋಗಿ ಈ ಥರ ನೀವು ಮಾಡಿಸ್ಕೊಡ್ತೀರಾ ಅಂತಲೂ ಕೂಡ ಕೇಳ್ಬೋದು. ಮಿನಿಮಮ್ ಗ್ರಾಮ್ಸಲ್ಲಿ ಮಾಡಿಸ್ಕೊಡ್ತೀರಾ ಅಂತಲೂ ಕೇಳ್ಬೋದು. ನನ್ನ ಇಂಟೆನ್ಷನ್ ಈ ವಿಡಿಯೋದಲ್ಲಿ ಬಂದು ಏನಂತ ಹೇಳಿದ್ರೆ, ನಿಮಗೆ ಕಲೆಕ್ಷನ್ಸ್ ಅಂದರೆ ಸ್ಟೋನ್ ವರ್ಕಲ್ಲಿ ಕಲೆಕ್ಷನ್ಸ್ ಅಥವಾ ಡಿಸೈನ್ಸ್ ಯಾವ್ಯಾವ ರೀತಿ ಅವೈಲೇಬಲ್ ಇದೆ ಅನ್ನೋದನ್ನು ತೋರಿಸ್ತಿದ್ದೀನಿ. ಮತ್ತು ವಿತ್ ಗ್ರಾಮ್ಸ್ ಮೆನ್ಷನ್ ಆಗಿದೆ, ಸೊ ನೋ ನೀಡ್ ಟು ವರಿ, ಅದ್ರ ಬಗ್ಗೆ ಏನು ವರಿ ಮಾಡ್ಕೊಬೇಡಿ. ಇನ್ನು ಕಡಿಮೆ ಗ್ರಾಮ್ಸಲ್ಲೂ ಕೂಡ ನೀವು ನಿಮ್ಮ ಸ್ಟೋನ್ ಅಂದರೆ ಡೈಲಿ ವೇರ್ ಮಾಡ್ಕೋಬೋದು, ಅಥವಾ ನಿಮಗೆ ಫಂಕ್ಷನಿಗೆ ಬೇಕು ಅಥವಾ ಅಂದರೆ ಲೈಕ್ ಆ ಥರ ಸ್ವಲ್ಪ ದೊಡ್ಡದು ಬೇಕು, ಆಂಟಿಕ್ ಇಯರ್ ಟಾಪ್ಸ್ ಬೇಕಂತ ಹೇಳಿದ್ರೆ ಕೂಡ ನೀವು ಮಾಡ್ಕೊಬೋದು. ಅಂದರೆ ಈ ನಾನು ಮೊದಲೇ ಹೇಳ್ದಂಗೆ ಈ ವಿಡಿಯೋ ಬಂದು ಕಂಪ್ಲೀಟಾಗಿ ಆಲ್ಮೋಸ್ಟ್ ಎಲ್ಲ ಥರ ಸ್ಟೋನ್ಸ್ ಯೂಸ್ ಮಾಡಿ ಕೂಡ ಮಾಡಿದ್ದಾರೆ, ನವರತ್ನ ಕೂಡ ಯೂಸ್ ಮಾಡಿ ಮಾಡಿದ್ದಾರೆ. Thanks for watching and keep supporting me.